श्री गुरुभ्यो नमः हरिः ओम् कृष्णं वन्दे मन्थपाशधरं दिव्यार्भकाकृतिं शिखाबन्धत्रयोपेतं भैष्मीमध्वकरार्चितं नमस्ते प्राणेश प्रणतविभवायावनिमगा नमस्वामिन् रामप्रियतमहनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदृशं नो जय जय तपस्वाध्याय शुश्रूषा कृष्णपूजारतं मुनिं विश्वेशं इष्टदं वंदे परिव्राट चक्रवर्तिनं आपादमौलिपर्यन्तं गुरूणां आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्री गुरुभ्यो नमः हरिः ओम् भक्ति सुधा वाहिनियल्लि इवत्तिन दिवस तत्वाभिमानी देवतेगळ मत्तु भगवंतन अनुग्रहदिंद श्रीकृष्णन चिंतनेयन्न केलवु निमिषगळ काल नावु नडेसोण ಶ್ರೀಕೃಷ್ಣ ಜಗತ್ತಿನ ಅಧಿದೇವತೆಯಾಗಿ ನಮ್ಮ ಎಲ್ಲ ಇಂದ್ರಿಯಗಳ ನಿಯಾಮಕನಾಗಿ ಅಣುರೇಣು ತ್ರಿಣಕಾಷ್ಠಗಳಲ್ಲಿ ನೆಲೆಸಿ ಅದರ ಆಗು ಹೋಗುಗಳಿಗೆಲ್ಲ ಪ್ರಧಾನ ನಿಯಾಮಕನಾಗಿ ಒಬ್ಬ ಆದರ್ಶ ಪುರುಷನಾಗಿ ಜೊತೆಯಲ್ಲಿ ಜಗದ್ಗುರುವಾಗಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಆದ್ದರಿಂದಲೇ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ನಮಗೆ ಕೃಷ್ಣ ಆದರ್ಶದ ಗುರುವಾಗಿದ್ದಾನೆ. ಕಲಿಯುಗದಲ್ಲಿ ಬಹಳ ಮುಖ್ಯವಾದದ್ದು ನಾವು ಹೇಗೆ ನಡೆಯಬೇಕು ಅಂತಂಬುದು ಬಹಳ ಮುಖ್ಯ. ಇವತ್ತಿನ ಯಾಂತ್ರಿಕವಾದಂತಹ ಜಂಜಾಟದಲ್ಲಿ ಇರುವ ನಮಗೆ ಹೆಜ್ಜೆ ಇಡುವಾಗಲೂ ಬಹಳ ಗೊಂದಲಗಳು ಇದೆ. ನಮ್ಮ ಜೀವನ ಹೇಗಿರಬೇಕು, ನಮ್ಮ ಬದುಕು ಹೇಗಿರಬೇಕು, ನಮ್ಮ ಆದರ್ಶ ಹೇಗಿರಬೇಕು, ಇವುಗಳು ನಮಗೆ ಗೊತ್ತಿಲ್ಲ. ಇದಕ್ಕಾಗಿ ಭಗವಂತ ಕೃಷ್ಣನಾಗಿ ಅವತಾರವನ್ನು ಮಾಡಿದ್ದಾನೆ. ಆದ್ದರಿಂದ ಕಲಿಯುಗದಲ್ಲಿ ಹರಿದಾಸರು ಕೃಷ್ಣನನ್ನು ಆರಾಧನೆ ಮಾಡಲಿಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಿದ್ದಾರೆ. ಕೃಷ್ಣನ ನೆನೆದರೆ ಕಷ್ಟವೂ ಒಂದಿಷ್ಟೂ ಇಲ್ಲ ಅಂತ. ಎಷ್ಟು ಸುಂದರವಾದ ಮಾತು ನಮ್ಮ ಹರಿದಾಸರ ಮಾತು. ಕೃಷ್ಣನನ್ನು ನೆನೆದರೆ ಕಷ್ಟ ಇಲ್ಲ ಅಂತ. ಯಾಕೆ ಕಷ್ಟ ನಮಗೆ ಬಂದಿದೆ ಅಂದರೆ ನಾವು ಸರಿಯಾದ ಗುರುಗಳನ್ನು ಆಶ್ರಯಿಸಿಲ್ಲ. ತುಂಬ ಜನ ಇದ್ದಾರೆ ಇವತ್ತು ದೇವತೆಗಳು, ತುಂಬ ದೇವತೆಗಳು ಇದ್ದಾರೆ, ಕೃಷ್ಣನನ್ನೇ ಯಾಕೆ ಆರಾಧನೆ ಮಾಡಬೇಕು ಅಂತ. ಶ್ರೀಮದಾಚಾರ್ಯರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಬಹವ ಪುರುಷಾಹ ಪುರುಷ ಪ್ರವರಹ ಅಂತ. ತುಂಬ ಜನ ನಿಮಗಿರ್ಬೋದು, ಆದರೆ ಪುರುಷೋತ್ತಮ ಮಾತ್ರ ಒಬ್ಬನೇ ಅಂತ ಏಕವಚನವನ್ನು ಬಳಸಿ ಶ್ರೀಮದಾಚಾರ್ಯರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅಂದ ಮೇಲೆ ಸರ್ವೋತ್ತಮನಾದ ಶ್ರೀಕೃಷ್ಣನನ್ನು ನಮಗೆ ಗುರುಗಳು ಅಂತ ನಾವು ಸ್ವೀಕಾರ ಮಾಡಿದರೆ, ಅವನು ತೋರಿದ ದಾರಿಯಲ್ಲಿ ಸಾಗಿದರೆ ಜೀವನ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಿದೆ. ಅವನು ಆ ರೀತಿಯಲ್ಲಿ ಮಾಡಿ ತೋರಿಸಿದ್ದಾನೆ. ಒಂದೆರಡು ಘಟನೆಗಳನ್ನು ನಾವು ಚಿಂತನೆ ಮಾಡೋಣ. ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ, ಕೃಷ್ಣನನ್ನು ಇವತ್ತು ಬಯ್ಯೋರಲ್ಲ, ಅವತ್ತು ಬಯ್ಯೋರಿದ್ರು. ತುಂಬ ಜನ ಬೈದಿದ್ದಾರೆ ಕೃಷ್ಣನನ್ನು. ಆ ಬಯ್ಯೋದು ಅಂದರೆ ಅವರಿಗೆ ಬಹುಶಃ ಬಹಳ ಖುಷಿ ಅಂತ ಅನಿಸ್ತದೆ. ಒಮ್ಮೆ ಕೃಷ್ಣನ ತಾಯಿ ಯಶೋದೆಯ ಮುಂದೆ ಇಡೀ ಗೋಕುಲದ ಎಲ್ಲ ಪ್ರಜೆಗಳು ಬಂದು ದೂರನ್ನು ಕೊಡ್ತಾ ಇದ್ದಾರೆ. ಕಾರಣ ಏನು ಅಂದರೆ, ಕೃಷ್ಣ ಎಲ್ಲರ ಮನೆ ಮನೆಗಳಿಗೆ ಗೊಲ್ಲರನ್ನು ಕರೆದುಕೊಂಡು ಹೋಗಿ ಬೆಣ್ಣೆ ಮೊಸರು ಹಾಲುಗಳ ಕಳ್ಳತನವನ್ನು ಮಾಡ್ತಾ ಇದ್ದ. ನೋಡಿ, ಎಂತಹ ಶಬ್ದಗಳನ್ನು ದೇವರ ಮೇಲೆ ನಾವು ಆರೋಪಿಸಿದ್ದೇವೆ. ಎಲ್ಲರ ಮನೆಗೂ ಹೋಗ್ತಾ ಇದ್ದ. ಆ ಕಾಲದಲ್ಲಿ ಬಹಳ ದೊಡ್ಡ ವಾರ್ತೆ ಯಾವುದು ಅಂದರೆ, ಕೃಷ್ಣ ಮನೆ ಮನೆಗಳಿಗೆ ಕಳ್ಳತನಕ್ಕಾಗಿ ತನ್ನ ತಂಡದ ಜೊತೆಯಲ್ಲಿ ಬರ್ತಾ ಇದ್ದಾನೆ ಎಂಬುದೇ ಒಂದು ದೊಡ್ಡ ವಾರ್ತೆ. ಕೃಷ್ಣ ಬರ್ತಾನೆ ಅಂತ ಹೇಳಿ ಆಯಾ ಮನೆಯ ಮುಖ್ಯಸ್ಥರುಗಳು ಕೃಷ್ಣ ಒಳಗಡೆಗೆ ಬಂದು ಅವನು ತನ್ನ ಕಾರ್ಯವನ್ನು ಸಾಧಿಸದೇ ಇರುವ ಹಾಗೆ ಅವರು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಎಷ್ಟು ಅದ್ಭುತ ನೋಡಿ, ದೇವರ ಕಥೆಯನ್ನು ನಾವು ಕೇಳುವಾಗ ಎಷ್ಟು ರೋಮಾಂಚನವಾಗ್ತದೆ. ಆದ್ದರಿಂದಲೇ ವಾದಿರಾಜರು ಕೃಷ್ಣನ ಕಥೆಯನ್ನು ಹೇಳಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ರೋಮ್ನಾಂ ಹರ್ಷಣ ಕಾರಿಣಿ ಶ್ರವಣತ ಪಾಪೌಗ ವಿಧ್ವಂಸಿನಿ ಪ್ರೇಮ್ಣ ಚಿಂತಯತಾಂ
ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಅಂತ. ಎಂಥ ಶಬ್ದ, ರಾಜರ ಶಬ್ದ ಅದು. ಅವರು ಅನುಭವಿಸಿದ್ದಾರೆ ಕೃಷ್ಣನನ್ನ. ಒಬ್ಬ ಗೋಪಿಯ ಮನೆಗೆ ಕೃಷ್ಣ ಬರ್ತಾನೆ. ಅವಳು ಒಂದು ವ್ಯವಸ್ಥೆ ಮಾಡಿದ್ದಳು, ಮಗು ಅಲ್ವಾ ಕೃಷ್ಣ, ಅವನು ಮನೆಗೆ ಬಂದು ಹಾಲನ್ನ ಕುಡಿಲಿಕ್ಕೆ ಬಂದ್ರೆ ಹಾಲನ್ನ ಒಲೆಯ ಮೇಲಿಟ್ಟು ಕುದಿಸ್ತಾ ಇದ್ರೆ ಕೃಷ್ಣ ಹಾಲನ್ನು ಮುಟ್ಟುವುದಿಲ್ಲ, ಹಾಗೆ ಹೋಗ್ತಾನೆ ಅಂತ ಅವಳ ಯೋಚನೆ. ಆ ಕುದಿಯುವ ಹಾಲನ್ನೇ ಕೃಷ್ಣ ಕುಡಿದಿದ್ದಾನೆ, ಬೆರಗಾಗಿ ಹೋಗಿದ್ದಾಳೆ. ಕತ್ತಲೆಯ ಕೋಣೆಯಲ್ಲಿ ಹಾಲು ಮೊಸರು ಬೆಣ್ಣೆಯನ್ನು ಇಟ್ಟರೆ ನೇರವಾಗಿ ಕತ್ತಲೆಯ ಕೋಣೆಗೆ ಹೋಗಿ ತೆಗೆದುಕೊಂಡಿದ್ದಾನೆ. ಅವನ ಕಣ್ಣಲ್ಲಿ ಸೂರ್ಯಚಂದ್ರ ಅಲ್ವ ಇರೋದು, ಅವನ ಕಣ್ಣಿನ ಪ್ರಭೆಯಿಂದಲೇ ಸೂರ್ಯಚಂದ್ರರು ಬೆಳಗ್ತಾ ಇದ್ದಾರೆ. ಅವನ ಉದರದಲ್ಲೇ ಎಲ್ಲ ಸಾಗರಗಳು ಇದೆ. ಈ ಅನುಸಂಧಾನ ಬರಲಿಲ್ಲ. ಒಬ್ಬ ಗೋಪಿ ಮಾತ್ರ ಕೃಷ್ಣನನ್ನ ಹಿಡಿದು ಬಿಟ್ಲು. ಕೃಷ್ಣ ಸಿಗಬಿದ್ದ. ಕೇಳ್ತಾಳ ಅವಳು, ಯಾಕೆ ನೀನು ಕಳ್ಳತನಕ್ಕೆ ಬಂದಿದ್ದಿ ಅಂತ. ಈ ಹಂತದಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರು ಒಂದು ಶಬ್ದವನ್ನು ಬಳಸ್ತಾರೆ. ಕೃಷ್ಣನನ್ನ ಕೇಳ್ತಾಳ ಅವಳು, ಯಾಕೆ ನೀನು ನನ್ನ ಮನೆಗೆ ಕಳ್ಳತನಕ್ಕೆ ಬಂದಿದ್ದಿ ಅಂತ. ಕೃಷ್ಣ ಹೇಳಿದ, ಉರುದಯ ಕ್ಷೀರ ದಧ್ಯಾದಿ ಮುಷ್ಣನ್, ನಿನ್ನ ಮೇಲೆ ತುಂಬ ಪ್ರೀತಿ ಇತ್ತು, ಅದಕ್ಕಾಗಿ ನಿನ್ನ ಮನೆಗೆ ಹಾಲು ಮೊಸರು ಕಳ್ಳತನ ಮಾಡಲಿಕ್ಕೆ ಬಂದಿದ್ದೇನೆ ಅಂತ. ನಕ್ಕುಬಿಟ್ಲು ಅಂತೆ, ಮನಸ್ಸು ಕರಗ್ತಂತೆ. ದೇವರ ಮುಖವನ್ನ ನೋಡಿದ ಕೂಡಲೇ ಕೋಪವೆಲ್ಲ ದೂರವಾಯಿತು, ಆನಂದ ಅನುಭವಿಸಿದಳಂತೆ. ತಿರುಪತಿ ಬೆಟ್ಟ ಹತ್ತಿ ಗರ್ಭಗುಡಿಗೆ ಹೋಗೋ ತನಕ ಹೇಳ್ತಾರೆ, ಇನ್ನು ಬೇಡಪ್ಪ ನಮಗೆ ಈ ಸಹವಾಸ ಅಂತ. ಒಂದು ಕ್ಷಣ ಗರ್ಭಗುಡಿಯಲ್ಲಿ ದೇವರ ಸುಂದರವಾದ ಮೂರ್ತಿಯ ದರ್ಶನವಾದರೆ ಇನ್ನು ಯಾವಾಗ ದರ್ಶನ ಕೊಡ್ತಿ ಅಂತ ಹೇಳ್ತೀವಿ ನಾವು. ಇದು ದೇವರ ದರ್ಶನದಿಂದ ಆಗುವ ಪ್ರಭಾವ. ಅವಳು ಅದನ್ನು ಅನುಭವಿಸಿದಳು. ಈ ಮಾತನ್ನ ಗುರು ಸಾರ್ವಭೌಮರ ಮಾತನ್ನು ಒಮ್ಮೆ ಯೋಚನೆ ಮಾಡಿ, ಲೋಕದಲ್ಲಿ ನಮ್ಮ ಮನೆಗೆ ಕಳ್ಳ ಬಂದರೆ ಅವನನ್ನ ನಾವು ಹಿಡಿದ್ರೆ, ನೀನು ಯಾಕೆ ಕಳ್ಳತನಕ್ಕೆ ಬಂದಿದ್ದಿ ಅಂತ ಕೇಳಿದ್ರೆ, ಇಲ್ಲ ನಿನ್ನ ಮನೆ ಮೇಲೆ ತುಂಬ ಪ್ರೀತಿ ಇತ್ತು ಬಂದಿದ್ದೇವೆ ಅಂತ ಹೇಳಿದ್ರೆ ಒಪ್ತೀವೇನು? ಇದು ದೇವರದು. ಇದನ್ನೆಲ್ಲ ದೂರನ್ನು ಕೊಟ್ಟಿದ್ದಾರೆ, ಎಲ್ಲ ದೂರನ್ನು ಕೊಟ್ಟಿದ್ದಾರೆ ತಾಯಿಗೆ. ನಾವು ಒಮ್ಮೆ ಯೋಚನೆ ಮಾಡಬೇಕು, ತನ್ನ ವಸ್ತುವನ್ನು ತೆಗೆದುಕೊಳ್ಳುವವನಿಗೆ ಕಳ್ಳ ಅಂತ ಹೇಳಕ್ಕೆ ಸಾಧ್ಯವೇನು? ಇದು ವಿಚಿತ್ರವಾದಂತಹ ಘಟನೆಗಳು. ಈ ಎಲ್ಲ ದೂರಗಳನ್ನು ಕೊಡುವಾಗ ಕೃಷ್ಣ ಎದುರಿಗೆ ಹಿಡಿಯ ಮಣ್ಣನ್ನು ತೆಗೆದುಕೊಂಡು ತಿಂತ ಅವರಿಗೆ ಆ ರೂಪವನ್ನು ತೋರಿಸಿದ. ಯಾರ್ಯಾರು ದೂರಗಳನ್ನು ಕೊಟ್ಟಿದ್ದರೂ ಅವರನ್ನು ನೋಡ್ತಾ ಅವರಿಗೆ ಕಾಣುವ ಹಾಗೆ ಒಂದು ಹಿಡಿಯ ಮಣ್ಣನ್ನು ಭಗವಂತ ತಿಂದ. ಗೋಪಿಯರು ಹೇಳಿದರು, ಅಮ್ಮ ನಿನ್ನ ಮಗ ಮಣ್ಣು ತಿಂತಾ ಇದ್ದಾನೆ ಅಂತ. ಅವಳಿಗೆ ಹೆದರಿಕೆ ಆಯಿತು, ಮಗು ಮಣ್ಣನ್ನು ತಿಂದರೆ ಹೊಟ್ಟೆನೋವು ಬರ್ತದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿ ಓಡಿ ಹೋದಳು. ಗಟ್ಟಿಯಾಗಿ ಆಲಿಂಗಿಸಿಕೊಂಡ್ಳು, ಮಗುವಿನ ಮುಖ ನೋಡಿದಳು, ಕೃಷ್ಣ ಮಣ್ಣು ತಿಂದೇನೋ ಅಂತ. ಕೃಷ್ಣ ಅವರನ್ನೆಲ್ಲ ನೋಡ್ತಾ ಉತ್ತರ ಕೊಟ್ಟ, ಅಮ್ಮ ನಾನು ಎಂದೂ ಮಣ್ಣು ತಿನ್ನುವ ಕೆಲಸ ಮಾಡುವುದಿಲ್ಲ ಅಂತ. ಎಂಥ ಶಬ್ದ ರೀ ಅದು, ದೇವರು ಅಂತ ಕೆಲಸ ಮಾಡುವುದಿಲ್ಲ. ಹಾಗಾದ್ರೆ ತಾಯಿ ಕೇಳ್ತಾಳೆ, ನೀನು ಯಾಕೆ ಹಾಗಾದ್ರೆ ಮಣ್ಣು ತಿಂದಿ ಅಂತ. ಒಂದು ತತ್ವವನ್ನು ನಾವು ಗಮನಿಸಬೇಕು, ಇದು ನಮ್ಮ ಜೀವನಕ್ಕೆ ಬೇಕಾದ ಆದರ್ಶದ ಸಂದೇಶ. ಅನುಸಂಧಾನವಿಲ್ಲದೆ ಮಾಡುವ ಎಲ್ಲ ಕಾರ್ಯಗಳು ಕೂಡ ವ್ಯರ್ಥ ಅಂತ ಶಾಸ್ತ್ರ ಹೇಳ್ತದೆ. ಅನುಸಂಧಾನ ಮಾಡ್ಕೋಬೇಕು. ಒಂದು ಕೆಲಸವನ್ನು ಮಾಡಬೇಕಾದ್ರೆ ಯಾಕೆ ಮಾಡ್ತಾ ಇದ್ದೀನಿ, ಅದರಲ್ಲಿ ಏನಿದೆ, ಯಾವ ತತ್ವಗಳ ಚಿಂತನೆ ಮಾಡಬೇಕು, ಈ ಅನುಸಂಧಾನ ನಮ್ಮಲ್ಲಿ ಮೂಡಬೇಕು. ಕೃಷ್ಣ ಯಾಕೆ ಮಣ್ಣನ್ನು ತಿಂದ ಅಂತ ಹೇಳ್ತಾನೆ, ಭಕ್ತಿಯಿಂದ ಸಮರ್ಪಣೆ ಮಾಡದ ನಿಮ್ಮ ಮನೆಯ ವಸ್ತುಗಳು, ಅದು ಎಷ್ಟೇ ಬೆಲೆ ಬಾಳುವಂತಹ ವಸ್ತುಗಳಾದರೂ ಅದೆಲ್ಲವೂ ಈ ಮಣ್ಣಿಗೆ ಸಮಾನ ಅಂತಂಬುದನ್ನು ಭಗವಂತ ತೋರಿಸಿದ. ಪರಿಪೂರ್ಣನಾಗಿರ್ತಕ್ಕಂಥವನು ಅವನು, ಯಾವುದರ ಅಪೇಕ್ಷೆಯೂ ಇಲ್ಲದೆ ಇರುವಂತಹ ಲಕ್ಷ್ಮೀ ಲೋಲನಿಗೆ ನಾವು ಕೊಡುವ ಪದಾರ್ಥಗಳಿಂದ ಆಗಬೇಕಾದ್ದೇನಿದೆ, ಈ ಅನುಸಂಧಾನ ಮಾಡಬೇಕು. ಹಾಗಾದರೆ ಕೃಷ್ಣ ಈ ಮೂಲಕವಾಗಿ ಏನು ಹೇಳಿದ ಅಂದರೆ, ಎಲ್ಲ ಪದಾರ್ಥಗಳು ನನ್ನದು, ನಿನ್ನದು ಎಂಬುದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಈ ಎಲ್ಲ ಪದಾರ್ಥಗಳಲ್ಲಿ ಇರುವ ನನ್ನನ್ನು ಜ್ಞಾಪಿಸಿಕೊಂಡು ಆ ಪದಾರ್ಥಗಳನ್ನು ಬಳಸಿಕೊಳ್ಳು, ಆವಾಗ ನಿನಗೆ ಅದರಲ್ಲಿ ದೇವರ ಚಿಂತನೆ ಮೂಡ್ತದೆ. ಈಗ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, 50 ರೂಪಾಯಿ ಟಿಕೆಟ್ ತೆಗೆದುಕೊಂಡಿರ್ತೀವಿ ಟ್ರೈನಿಗೆ ಹೋಗಲಿಕ್ಕೆ, ನನ್ನ ಟ್ರೈನ್ ಬಂತ ಅಂತ ಕೇಳ್ತೀವಿ. ಆ ಟ್ರೈನಿನ ಬೆಲೆ ಏನು, ನಾವು ಕೊಟ್ಟ ಟಿಕೆಟಿನ ಬೆಲೆ ಏನು, ಆದರೆ ಅದರಲ್ಲಿ ಸ್ವಾರ್ಥದ ಶಬ್ದ, ನನ್ನ ಟ್ರೈನು ಬಂತ ಅಂತ ಕೇಳ್ತೀವಿ. ಕೃಷ್ಣ ಹೇಳ್ತಾನೆ, ಯಾವ ಪದಾರ್ಥವೂ ನಿನ್ನದಲ್ಲ,
ಎಲ್ಲವೂ ನನ್ನದು ಅಂತ ಈ ಅನುಸಂಧಾನ ಮಾಡಿಕೊಂತ ಎಚ್ಚರಿಕೆಯನ್ನು ಕೊಡ್ತಾನೆ. ಆ ಮೂಲಕವಾಗಿ ಕೃಷ್ಣನ ಆದರ್ಶವನ್ನು ಇಟ್ಟುಕೊಂಡು ಇಡೀ ಜಗತ್ತಿನಲ್ಲಿ ಕಾಣುವ ಎಲ್ಲ ವಸ್ತುಗಳು ನಮ್ಮದು ಅಂತ ಚಿಂತನೆಯನ್ನು ಮಾಡಬೇಕು. ಆವಾಗ ಅಂದರೆ ದೇವರ ವಸ್ತು, ದೇವರು ನನ್ನವನು, ನನ್ನ ಒಳಗಿರುವ ನನ್ನ ಬಿಂಬರೂಪಿ ಭಗವಂತ, ಅವನು ಎಲ್ಲ ಪದಾರ್ಥಗಳಲ್ಲಿ ಇದ್ದಾನೆ ಅಂತ ಅಂದುಕೊಂಡಾಗ ಮಮಕಾರ ಅನ್ನೋದು ನಾಶವಾಗಿ ಹೋಗ್ತದೆ. ಯಾವ ಪದಾರ್ಥಗಳನ್ನು ಕಾಲಿನಿಂದ ಒದೆಯುವುದಿಲ್ಲ ನಾವು. ಇವತ್ತು ನಾವು ಮಾಡುವ ದೊಡ್ಡ ಅಪಚಾರ ಅಂದರೆ ಮನೆಯ ಹೊತ್ಸಲನ್ನು ತುಳಿದು ಒಳಗೆ ಬರ್ತೀವಿ. ಅಲ್ಲಿ ಲಕ್ಷ್ಮೀ ನರಸಿಂಹದೇವರು ಭಗವಂತ ಇದ್ದಾನೆ ಅನುಸಂಧಾನ ಹೋಯಿತು. ಕಾರಣ ನಮ್ಮ ಶಿಕ್ಷಣದ ಪದ್ಧತಿಯಲ್ಲಿ ಈ ಮೌಲ್ಯಗಳು ಇಲ್ಲ. ಯಾವ ಪದಾರ್ಥಗಳನ್ನು ಕೂಡ ಕಾಲಿನಿಂದ ತುಳಿಯಬಾರದು, ಇದು ನಮ್ಮ ಆರ್ಷ ಪದ್ಧತಿ. ಯಾವ ಪದಾರ್ಥಗಳನ್ನು ತುಚ್ಛ ಭಾವನೆಯಿಂದ ನೋಡಬಾರ್ದು, ಕಂಡ ಕಂಡಲ್ಲಿ ಉಗುಳ್ತಾ ಹೋಗ್ತೀವಿ, ಪರಿಸರ ಹಾಳು ಮಾಡ್ತೀವಿ. ಈ ಎಚ್ಚರಿಕೆ ನಮ್ಮಲ್ಲಿ ಇದ್ರೆ ದೇವರು ಇದ್ದಾನೆ ಅಂತಂದಾಗ ಒಂದು ಭಕ್ತಿ, ಗೌರವ, ಆಧಾರಗಳು ಅಲ್ಲಿ ಮೂಡ್ಲಿಕ್ಕೆ ಸಾಧ್ಯವಿದೆ. ಈ ಎಚ್ಚರಿಕೆಯನ್ನ ಕೃಷ್ಣ ನಮಗೆ ತೋರಿಸ್ತಾನೆ. ಆ ಮೂಲಕವಾಗಿ ಎಲ್ಲ ಜೀವರಾಶಿಗಳಲ್ಲಿ ನಾನು ಇದ್ದೇನೆ ಎಂಬುವಂತಹ ಎಚ್ಚರಿಕೆಯನ್ನು ಕೊಡ್ತಾನೆ. ಇದು ನಮಗೆ ಗುರುವಾಗಿ ನಮ್ಮ ಜೊತೆಯಲ್ಲಿದ್ದು ನಮ್ಮ ಮಾರ್ಗದರ್ಶಕನಾಗಿ ಕೃಷ್ಣ ಅನುಗ್ರಹ ಮಾಡ್ತಾನೆ. ತಾನು ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನು ವರ್ತತೆ ಅಂತ. ಕೇವಲ ಮಾತನಾಡುವುದಲ್ಲ, ನಾವು ಮಾತನಾಡಿಬಿಡ್ತೀವಿ, ಆದರೆ ಆ ಮಾತು ಕೇಳಿದವರು ನಾವು ಹೇಗಿದ್ದೇವೆ ಅಂತ ನೋಡ್ತಾರೆ. ಕೃಷ್ಣ ಮಾತನಾಡಿದ, ಅದರ ಜೊತೆಯಲ್ಲಿ ತಾನೂ ನಡೆದ. ಮನೆಯಲ್ಲಿ ಅತಿಥಿಗಳು ಬಂದರೆ ತಾನೇ ಎದ್ದು ನಿಂತು ಆತಿಥ್ಯವನ್ನು ನೀಡಿ ಸತ್ಕಾರವನ್ನು ಮಾಡಿ ಅವರನ್ನು ಸಂತೋಷಗೊಳಿಸ್ತಾ ಇದ್ದ. ಒಂದು ಅತಿಥಿ ಸತ್ಕಾರ, ತನ್ನ ಮನೆಗಳಲ್ಲಿ ತಾನು ಮಾಡಬೇಕಾದ ಅನುಷ್ಠಾನಗಳನ್ನು ತಾನು ಮಾಡಿ ತೋರಿಸಿದ. ಇದು ಕೃಷ್ಣನ ಯಾವುದೇ ಒಂದು ಲೀಲೆಗಳಲ್ಲಿ ತೆಗೆದುಕೊಳ್ಳಿ, ಅವನು ಒಂದು ಪರಿಶುದ್ಧವಾಗಿರತಕ್ಕಂಥ ಆದರ್ಶದ ವ್ಯಕ್ತಿಯಾಗಿ ಕೃಷ್ಣ ನಿಲ್ತಾನೆ. ಆದ್ದರಿಂದಲೇ ಕೃಷ್ಣ ಹೇಳುವಂತಹ ಮಾತುಗಳನ್ನು ನಾವು ಗಮನಿಸಬೇಕು. ಅವನು ಯಾವತ್ತೂ ಕೂಡ ದೇವರು ಅಂತ ತೋರಿಸಿ, ತಾನು ಆದರ್ಶ ಪುರುಷ ಅಂತ ತೋರಿಸಿ, ಗುರುವಾಗಿಯೂ ಕೂಡ ನಿಂತು ಭಗವಂತ ನಮ್ಮನ್ನು ಮಾರ್ಗದರ್ಶನ ಮಾಡಿದ್ದಾನೆ. ಆದ್ದರಿಂದಲೇ ಸಂಭವಾಮಿ ಯುಗೇ ಯುಗೇ, ನೀವು ಯೋಚನೆ ಮಾಡಬೇಡಿ, ಧರ್ಮದ ಮೇಲೆ ಆಕ್ರಮಣಗಳು ನಡೆದಾಗ ಒಂದೊಂದು ವಿಭೂತಿಯ ರೂಪದಲ್ಲಿ ನಾನು ಬಂದು ಅದರನ್ನು ರಕ್ಷಣೆ ಮಾಡ್ತೀನಿ, ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳಿ ಅಭಯವನ್ನು ನೀಡಿದಂತಹ ರೂಪ ಅಂತ ಹೇಳಿದ್ರೆ ಅದು ಶ್ರೀಕೃಷ್ಣನ ರೂಪ. ಅಂತಹ ಕೃಷ್ಣ ಗೀತೆಯಲ್ಲಿ ಅನೇಕ ಶಬ್ದಗಳಿಂದ, ಅನೇಕ ಮಾತುಗಳಿಂದ ನಮ್ಮನ್ನು ಪ್ರಚೋದಿಸಿದ್ದಾನೆ, ನಮಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದಾನೆ. ಎಷ್ಟು ಸುಂದರವಾದ ಒಂದೊಂದು ಶಬ್ದಗಳು ನೋಡಿ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತನಿಗೆ ಯಾವ ಕಾರಣದಲ್ಲೂ ಕೂಡ ಯಾವ ತೊಂದರೆಯೂ ಇಲ್ಲ ಅಂತ. ಅಂಬರೀಷ ಮಹಾರಾಜ, ಗಜೇಂದ್ರ ಮೊದಲಾದಂಥವರು ಎಲ್ಲರ ಕಥೆಯನ್ನು ಜೀವನದಲ್ಲಿ ಇಟ್ಕೋಣ. ಅವರು ಯಾವ ಸಮಯದಲ್ಲೂ ಕೂಡ ಅವರಿಗೆ ಚ್ಯುತಿಯಾಗದೇ ಇರುವ ಹಾಗೆ ಭಗವಂತ ನಿಂತು ರಕ್ಷಣೆಯನ್ನು ಮಾಡಿದ. ಅದರ ಜೊತೆಯಲ್ಲಿ ದ್ರೌಪದಿ ಮೊದಲಾದಂಥವರಿಗೆ ಆ ಸಮಯದಲ್ಲಿ ಬೇಕಾದಂತಹ ಅಭಯವನ್ನು ನೀಡಿ ಭಗವಂತ ರಕ್ಷಣೆ ಮಾಡಿದ. ಅರ್ಜುನನಿಗೆ ತಾನು ಗುರುವಾಗಿ ನಿಂತು, ಮಾರ್ಗದರ್ಶಕನಾಗಿ ನಿಂತು ಅರ್ಜುನನನ್ನು ಹೆಜ್ಜೆ ಹೆಜ್ಜೆಗೂ ತಿದ್ದಿ ತೀಡಿ ಅವನನ್ನು ಉದ್ಧಾರ ಮಾಡಿದ. ನಿಮಿತ್ತ ಮಾತ್ರ ಅರ್ಜುನ, ಇಡೀ ಜಗತ್ತು ಇವತ್ತು ಅರ್ಜುನನ ಸ್ಥಾನದಲ್ಲಿ ನಿಂತು ಅವತ್ತು ಆಡಿದಂತಹ ಕೃಷ್ಣನ ಒಂದೊಂದು ಮಾತುಗಳು ಕೂಡ ಅಮೃತಮಯವಾದ ಮಾತು ಇವತ್ತು ನಾವು ನೋಡ್ತಾ ಇದ್ದೀವಿ ಭಗವದ್ಗೀತೆಯ ಮಾತುಗಳ ಮೂಲಕವಾಗಿ. ಆದ್ದರಿಂದ ಕೃಷ್ಣನ ಮಾತುಗಳು ಅಂತ ಹೇಳಿದೆ, ಸಿಹಿಯಾದ ಮಾತು, ಅಮೃತದ ಮಾತು, ಮೃತಿಯನ್ನು ದೂರ ಮಾಡುವಂತಹ ಮಾತು. ಯಾವತ್ತೂ ಗುರುಗಳು ಶಿಷ್ಯನಿಗೆ ಹೇಳುವ ಮಾತು ಅಂದರೆ ಅದೇ ಮಾತುಗಳು, ಸಿಹಿಯಾದ ಮಾತು, ನೋಡಪ್ಪ ಒಳ್ಳೆಯವನಾಗಿರು, ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡಿ, ಇವೆಲ್ಲ ಗುರುಗಳು ಹೇಳುವ ರೀತಿಯಲ್ಲಿ ಕೃಷ್ಣ ನಮಗೆ ಆ ಉಪದೇಶವನ್ನು ಮಾಡಿದ್ದಾನೆ. ಆದ್ದರಿಂದ ಕೃಷ್ಣನನ್ನು ಒಂದು ಆದರ್ಶದ ವ್ಯಕ್ತಿಯಾಗಿ, ಆದರ್ಶ ಗುರುವಾಗಿ ಜೊತೆಯಲ್ಲಿ ನಮ್ಮ ಒಳಗೆ ನಿಂತು ನಮ್ಮನ್ನು ಪ್ರೇರಣೆ ಮಾಡಿ ಸತ್ಕರ್ಮಗಳನ್ನು ಮಾಡಿಸುವಂತಹ ದೇವೋತ್ತಮ ಎಂಬುದಾಗಿ ನಾವು ಆರಾಧನೆಯನ್ನು ಮಾಡಬೇಕೇ ವಿನಃ. 16,000 ಮದುವೆಯಾದ ಕೃಷ್ಣ ಬೆಣ್ಣೆಯನ್ನು ಕದ್ದ, ಆಮೇಲೆ ಪಾಂಡವರಿಗೆ ಹೇಳಿ ಮೋಸದಿಂದ ಕೌರವರನ್ನು ನಾಶ ಮಾಡಿಸಿದ. ಈ ಮಾತುಗಳನ್ನು ಆಡುವಾಗ ಒಮ್ಮೆ ನಾವು ಭಾಗವತಾದಿ ಗ್ರಂಥಗಳನ್ನು ನೋಡದೆ ಮಾತನಾಡುವ ಅರ್ಹತೆ ಖಂಡಿತ ನಮಗಿಲ್ಲ. ಹಾಗಾಗಿ ಕೃಷ್ಣನ ಸೂಕ್ಷ್ಮ ಚಿಂತನೆಗಳು ಒಂದು ರಾಜಕಾರಣಿಯಾಗಿ, ಒಂದು ದೇಶದ ನಾಯಕನಾಗಿ, ಪ್ರಜಾ ಪರಿಪಾಲಕನಾಗಿ, ಧರ್ಮದ ಸಂರಕ್ಷಕನಾಗಿ ಕೃಷ್ಣ ಎಲ್ಲ ರೀತಿಯಿಂದ ನೋಡಿದ. ಜನರು ಕೂಡ ಅದೇ ರೀತಿಯಲ್ಲಿ ನೋಡಿದರು ಅಂತ ಭಾಗವತ ದಾಖಲೆಯನ್ನು ಮಾಡ್ತಾ ಇದೆ. ಆ ರೀತಿಯಲ್ಲಿ ಕೃಷ್ಣನ ಅನುಗ್ರಹ ನಮ್ಮ ಮೇಲೆ ಇರಲಿ. ಕಲುಷಿತವಾದ ಈ ಪ್ರಪಂಚದಲ್ಲಿ ಶುದ್ಧ ಮಾರ್ಗದಲ್ಲಿ ಹೋಗಲಿಕ್ಕೆ ಬೇಕಾದಂತಹ ಜ್ಞಾನದ ಬೆಳಕನ್ನು ಕೃಷ್ಣ ನಮಗೆ ನೀಡಲಿ ಅಂತ ಹೇಳಿ ನಾವು ಪ್ರಾರ್ಥನೆಯೊಂದಿಗೆ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣಮಸ್ತು.